ತುಂಬಾ ಮಕ್ಕಳಿಗೆ ಕನ್ಫ್ಯೂಷನ್ ಇದೆ ಸರ್ ಆಟೋ ಅಪ್ಲೈ ಮಕ್ಕಳಿಗೆ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತಾ ಇದ್ದೀವಿ ಅಪ್ಲಿಕೇಶನ್ ಹಾಕಬೇಕಿದ್ರೆ ಏನು ಬೇಕು ಅಂತ ತಿಳಿಸ್ಬಿಡ್ತೀನಿ ಮತ್ತೆ ಪಾಸ್‌ಪೋರ್ಟ್ ಸೈಜ್ ಫೋಟೋ ಏನಿದೆ ಇದು ತುಂಬಾ ಅವಶ್ಯಕತೆ ಇರ್ತದೆ ಅದಲ್ಲೂ ಕೂಡ ಅದಲ್ಲಿ ನಾನು ತಿಳಿಸೋದು ಏನಂದ್ರೆ ಇಷ್ಟು ರಿಮೈನಿಂಗ್ ಡಾಕ್ಯುಮೆಂಟ್ಸ್ ಏನಿದೆ ಜಯ ಹಿಂದ್ ನಾನು ನಿಮ್ಮೆಲ್ಲರ ಮೆಚ್ಚಿನ ಸನಿಗಡ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಅಂಡ್ ಕಂಪ್ರೆಸ್ ಇದೆ ಸಿಎಂ ಸ್ನೇಹಿತರೆ ನಾವು ಕೊಡ್ತಾರಂತ ವಿಡಿಯೋ ಯಾವಾಗಲೂ ನಿಮಗೆ ಅನುಕೂಲ ಮತ್ತೆ ಅವಶ್ಯಕತೆ ಇರುವಂತ ಮಾಹಿತಿನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ಕೊಡ್ತಾರಂತ ವಿಡಿಯೋ ತುಂಬಾ ಮಕ್ಕಳಿಗೆ ಕನ್ಫ್ಯೂಷನ್ ಇದೆ ಸರ್ ಔಟ್ ಆಫ್ ಅಪ್ಲೈ ಸರ್ ಅಗ್ನಿಪಥ್ ಗೆ ಅಗ್ನಿವೀರರಿಗೆ ಅಪ್ಲಿಕೇಶನ್ ಬಿಡಲಾಗಿದೆ ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗಿದೆ ಬಟ್ ಯಾವ ತರನ ಅಪ್ಲಿಕೇಶನ್ ಹಾಕೋಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಿದೆ ಅನ್ನೋದರ ಬಗ್ಗೆ ತುಂಬಾ ಕೆಲವು ಮಕ್ಕಳಿಗೆ ಡೌಟ್ಸ್ ಇದೆ ಡೌಟ್ ನಾಗಿ ಕ್ಲಿಯರ್ ಮಾಡ್ಕೊಡ್ತೀವಿ ಪ್ರಾಕ್ಟಿಕಲ್ ಆಗಿ ಯಾವ ತರ ಅಪ್ಲಿಕೇಶನ್ ಹಾಕೊಡ್ತೀವಿ ಅದನ್ನು ಕೂಡ ತೋರಿಸ್ತೀವಿ ನಮ್ಮ ಅಸ್ಸಾಂ ನಲ್ಲಿ ಮಕ್ಕಳಿಗೆ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕೊಡ್ತಾ ಇದ್ದೀವಿ ಮೊದಲಿನಿಂದಲೂ ಕೂಡ ನಾವು ಅಪ್ಲಿಕೇಶನ್ ಯಾವಾಗಲೂ ಕೂಡ ಇಲ್ಲಿ ಹಾಕೊಡ್ತಾ ಇದ್ದಂತದ್ದು ಇವತ್ತು ಕೂಡ ನಾವು ಅಪ್ಲಿಕೇಶನ್ ಯಾವ ತರ ಹಾಕೊಡ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಆಪರೇಟರ್ ಮುಖಾಂತರ ತಿಳಿಸ್ಕೊಡ್ತೀವಿ ಜೊತೆಗೆ ನಮ್ಮ ಕ್ಯಾಂಡಿಡೇಟ್ಸ್ ಗಳು ಯಾವ ತರ ಅದನ್ನ ಹೆಲ್ಪ್ ತಗೊಳ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಮೊದಲಿಗೆ ನಿಮಗೆ ಅಪ್ಲಿಕೇಶನ್ ಹಾಕಬೇಕಿದ್ರೆ ಏನು ಬೇಕು ಅಂತ ತಿಳಿಸ್ಬಿಡ್ತೀನಿ ಸೋ ಆಧಾರ್ ಕಾರ್ಡ್ ಮಾಸ್ಕ್ ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರ್ ಈ ನಾಲ್ಕು ತುಂಬಾ ಅವಶ್ಯಕತೆ ಇರ್ತದೆ ಉಳಿದಂತ ಡಾಕ್ಯುಮೆಂಟ್ಸ್ ಯಾವ ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಆಧಾರ್ ಕಾರ್ಡ್ ಮತ್ತೆ ಮಾಸ್ಕ್ ಕಾರ್ಡ್ ಎರಡು ಕೂಡ ಏನು ಬೇಕು ಅಂತಂದ್ರೆ ಅದರಲ್ಲಿ ಅಂತ ರೋಲ್ ನಂಬರ್ ಅಥವಾ ಸೋ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನ ಅದರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ನಂಬರ್ ಬೇಕಾಗುತ್ತೆ ಕಂಪಲ್ಸರಿ ಬೇಕಾಗುತ್ತೆ ಅದು ಜೆರಾಕ್ಸ್ ಆಗಿರಲಿ ಒರಿಜಿನಲ್ ಆಗಿರಲಿ ಎರಡರಲ್ಲೂ ಒಂದು ಇರಬೇಕು ಅಂತ ನಂಬರ್ ತುಂಬಾ ಅವಶ್ಯಕತೆ ಇರ್ತದೆ ನಂಬರ್ ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಇದು ತುಂಬಾ ಅವಶ್ಯಕತೆ ಇರ್ತದೆ ಅದರಲ್ಲೂ ಕೂಡ ಅದರಲ್ಲಿ ನಾನು ತಿಳಿಸೋದು ಏನಂದ್ರೆ ಹೇರ್ ಕಟಿಂಗ್ ಪಕ್ಕ ಆಗಿರಬೇಕು ಶೇವಿಂಗ್ ಆಗಿರಬೇಕು ಯಾವ ರೀತಿ ಚಸ್ಮಾ ಹಾಕೊಳ್ಳೋದು ಅಥವಾ ಯಾವ ರೀತಿ ಕ್ಯಾಪ್ ಹಾಕೊಳ್ಳೋದು ಯಾವ ರೀತಿ ಮಾಡಿರಬಾರದು ಸೋ ಅದರಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ವೈ ಬ್ಯಾಕ್ ಗ್ರೌಂಡ್ ಇರಲೇಬೇಕು ಫೋಟೋಸ್ ಅಲ್ಲಿ ವೈ ಬ್ಯಾಕ್ ಗ್ರೌಂಡ್ ಮತ್ತೆ 3.5 × 4.5 cm ಅಳತೆ ಇರುವಂತ ಪಾಸ್ಪೋರ್ಟ್ ಸೈಜ್ ಫೋಟೋನೇ ಬೇಕಾಗುತ್ತದೆ ಕ್ಲಾರಿಟಿ ಚೆನ್ನಾಗಿರಲಿ ಫೋಟೋ ಡಿಜಿಟಲ್ ಫೋಟೋ ಚೆನ್ನಾಗಿರಲಿ ಯಾಕಂದ್ರೆ ನಿಮ್ಮ ಫೇಸ್ ಚೆನ್ನಾಗಿ ಕಾಣಿಸಬೇಕಾಗುತ್ತದೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿರಬಾರದು ಸೋ ಇದು ಲೇಟೆಸ್ಟ್ ಫೋಟೋನೇ ನೀವು ಅಪ್ಡೇಟ್ ಮಾಡಬೇಕಾಗುತ್ತದೆ ನೆಕ್ಸ್ಟ್ ಸಿಗ್ನೇಚರ್ ಇದು ಕೂಡ ಸ್ಕ್ಯಾನ್ ಆಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಸಿಗ್ನೇಚರ್ ಎರಡು ಕೂಡ ಸ್ಕ್ಯಾನ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಏನು ನೀವು ರೆಗ್ಯುಲರ್ ಸೈನ್ ಮಾಡ್ತೀರಾ ಅದೇ ತರ ಸಿಗ್ನೇಚರ್ ನ ಮಾಡಿ ಅದು ಕೂಡ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ ಈ ನಾಲ್ಕು ತುಂಬಾ ಇಂಪಾರ್ಟೆಂಟ್ ಇರ್ತದೆ ಒಂದು ಹೇಳಿದಿನಿ ಆಧಾರ್ ಕಾರ್ಡ್ ಮಾಸ್ಕ್ ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಜೊತೆಗೆ ಸಿಗ್ನೇಚರ್ ಈ ನಾಲ್ಕು ಇದ್ರೆ ಸಾಕು ನೀವು ಅಪ್ಲಿಕೇಶನ್ ಹಾಕೋಬಹುದು ಹಾಗಾದ್ರೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಸರ್ ಡೇಟ್ ಆಫ್ ಬರ್ತ್ ಏನಿರಬೇಕು ನಂದು ಈಗ ತಾನೇ 17 ವರ್ಷ ತುಂಬತಾ ಇದೆ ಅನ್ನೋದು ನಿಮಗೆ ಕನ್ಫ್ಯೂಷನ್ ಬೇಡ ನೀವು ಈ ಹೇಳುವಂತ ಆ ಡೇಟ್ ಒಳಗಡೆ ಇತ್ತು ಅಂದ್ರೆ ನೀವು 17 ವರ್ಷ ಇದ್ರೂ ಕೂಡ ನಿಮಗೆ ನೀವು ಎಲಿಜಿಬಲ್ ಇದ್ದೀರಾ ಯಾವ ತರ ಅಂತಂದ್ರೆ 1st October 2002 ಇಂದ ಹಿಡಿದು 1st April 2006 ತನಕ ಯಾ ಈ ಡ್ಯೂರೇಷನ್ ಯಾವ ಬರ್ತೀರಾ ಆ ಮಕ್ಕಳು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋಬಹುದು ಸರ್ ನಾನು 2006 ಇಸ್ವಿ 31st ಮಾರ್ಚ್ ಗೆ ಬರ್ತೀನಿ ಅಂತರೂ ಕೂಡ ನಿಮಗೆ ಅದರಲ್ಲಿ ಅಪ್ಲಿಕೇಬಲ್ ಇದೆ ಖಂಡಿತ ನೀವು ಅಪ್ಲೈ ಹಾಕೋಬಹುದು ಸರ್ ಈಗ ತನ 17 ವರ್ಷ ತುಂಬತಾ ಇದೆ ಖಂಡಿತ ಹಾಕೋಬಹುದು ಏಕೆಂದ್ರೆ ಅದೇ ತರ ಅವರು ಅಕ್ಟೋಬರ್ 1ನೇ ತಾರೀಕಿಗೆ ನಿಮಗೆ 17 ವರ್ಷ 6 ತಿಂಗಳು ಆಗಬೇಕು ಆ ಸಿಸ್ಟಮ್ಯಾಟಿಕಲಿ ಅವರು ಡೇಟ್ ನ ಅನೌನ್ಸ್ ಮಾಡಲಾಗಿದೆ ನೆಕ್ಸ್ಟ್ ರಿಮೈನಿಂಗ್ ಡಾಕ್ಯುಮೆಂಟ್ಸ್ ಏನಿದೆ ಅನ್ನೋದನ್ನ ನಾನು ಹೇಳ್ತೀನಿ ಬಟ್ ಇದು ಅವಶ್ಯಕತೆ ಇಲ್ಲ ಇವಾಗಲೇ ಬಟ್ ಇದು ಇಲ್ಲಿ ತಯಾರ ಮಾಡಿ ಇಟ್ಕೊಂಡ್ರೆ ಒಳ್ಳೆದೇ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ರೆಸಿಡೆನ್ಷಿಯಲ್ ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ಮ್ಯಾರಿಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೈ ಸ್ಕೂಲ್ ಇಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೈ ಸರ್ಪಂಚ್ ಇಂದ ಎನ್ಸಿಸಿ ರಿಲೇಷನ್ ಸರ್ಟಿಫಿಕೇಟ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೆಲ್ಲವೂ ಕೂಡ ನಿಮಗೆ ಅವಶ್ಯಕತೆ ಇರ್ತದೆ ಇದು ಇವಾಗಲೇ ತಯಾರ ಮಾಡಿ ಇಟ್ಕೊಳ್ಳಿ ಮುಂಚಿತವಾಗಿ ನೀವು ಅಪ್ಲಿಕೇಶನ್ ಹಾಕೊಂಡ್ಬಿಡಿ ಯಾರಿಗೆ ಅಪ್ಲಿಕೇಶನ್ ಹಾಕೊಳ್ಳಿಗೆ ತುಂಬಾ ಕಷ್ಟ ಆಗ್ತಿದೆ ನಮ್ಮ ಸೈನಿಕರ ಮೈಸೂರು ನಾವು ಅಪ್ಲಿಕೇಶನ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕೊಡ್ತಾ ಇದ್ದೀವಿ ಕೇವಲ ನೀವು ಆನ್ಲೈನ್ ಪೇಮೆಂಟ್ ಇಂದ 250 ರೂಪಾಯಿ ಅದು ಮಾತ್ರ ನೀವು ಪೇ ಮಾಡ್ಕೊಬೇಕಾಗುತ್ತೆ ಇಸ್ ಎವ್ರಿಥಿಂಗ್ ನಾವು ಕಂಪ್ಲೀಟ್ ನಾವು ಫ್ರೀ ಆಗಿ ನಾವು ಅಪ್ಲಿಕೇಶನ್ ಹಾಕೊಡ್ತಾ ಇದ್ದೀವಿ ನೀವು ಬಂದು ಅಪ್ಲಿಕೇಶನ್ ಹಾಕೊಬಹುದು ನಮ್ಮ ಸೈನಿಕರ ಮೈಸೂರಿನಲ್ಲಿ ಇದೇ 21 ತಾರೀಕಿಂದ ಕ್ಲಾಸಸ್ ನ ಶುರು ಮಾಡಿ ತರಗತಿಗಳನ್ನ ಶುರು ಮಾಡಿದ್ದೀವಿ ನಾವು ಯಾವ ತರ ಶುರು ಮಾಡಿದೀವಿ ಅನ್ನೋದನ್ನ ಕೂಡ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಬರುವ ಶುಕ್ರವಾರ 24ನೇ ತಾರೀಕು ಓಪನಿಂಗ್ ಅಡ್ರೆಸ್ ಶುರು ಮಾಡಿ ಅವತ್ತಿನಿಂದಲೇ ಕ್ಲಾಸಸ್ ನ ಶುರು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಇಬ್ಬರಿಂದ ಮೂರು ಲೆಕ್ಚರ್ ಗಳಿದ್ದಾರೆ ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ತಿಳಿಸಿ ತಿಳಿಸಿ ಮತ್ತೊಮ್ಮೆ ಅರ್ಥ ಮಾಡಿ ತಿಳಿಸಬೇಕಾಗುತ್ತೆ ಅದಕ್ಕೋಸ್ಕರನೇ ನಮ್ಮ ಮಕ್ಕಳೇ ಫೀಡ್ಬ್ಯಾಕ್ ಕೊಡ್ತಾರೆ ನೋಡಿ ಯಾವ ತರ ನಾವು ಕ್ಲಾಸಸ್ ತಗೊಳ್ತೀವಿ ಯಾವ ತರ ಅವರನ್ನು ತಯಾರು ಮಾಡ್ತೀವಿ ಅನ್ನೋದನ್ನ 24/7 ನಾವು ನಮ್ಮ ಮಕ್ಕಳು ತಯಾರು ಮಾಡ್ತಾರೆ ಅನ್ನೋದು ಯಾವಾಗ ಯಾವುದೇ ರೀತಿ 1 hour 2 hour 3 hour 4 hour ಕ್ಲಾಸ್ ಕೊಡಿಸ್ಬಿಟ್ಟು ಅವ್ರನ್ನ ಮನೆ ಕಳಿಸ್ಬಿಡಲ್ಲ ನಾವು ಇಲ್ಲೇ ಇಟ್ಕೊಂಡು ನಮ್ಮ ಸಾಮಲ್ ಇಟ್ಕೊಂಡು ಅವರಿಗೆ ಫುಡ್ ಅಕಮಡೇಷನ್ ಫಾಲೋ ಅಪ್ ಮಾಡ್ಕೊಂಡು ಅವರಿಗೆ ಬೇಕಂತ ಇನ್ಚಾರ್ಜ್ ಟೀಚರ್ ಕೊಟ್ಕೊಂಡು ಸಬ್ಜೆಕ್ಟ್ ಟೀಚರ್ ಕೊಟ್ಕೊಂಡು ಕೋಚ್ ಗಳನ್ನ ತಯಾರು ಮಾಡಿ ಸ್ಟಾಫ್ ಗಳನ್ನ ತಯಾರು ಮಾಡ್ಕೊಂಡು ಆ ಮಕ್ಕಳಿಗೆ ಹಿಂದೆ ಬಿದ್ದು ನಾವು ತಯಾರು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಬೆಸ್ಟ್ ರಿಸಲ್ಟ್ ನಾವು ಕೊಟ್ಟಿದ್ವಿ ಇಲ್ಲಿವರೆಗೂ ಕೂಡ ಈ ಸನ್ನು ಕೂಡ ನಾವು 100+ ಮಕ್ಕಳನ್ನ ಸೆಲೆಕ್ಷನ್ ಮಾಡುವಂತ ಭರವಸೆ ನಾವು ಒತ್ಕೊಂಡಿದ್ವಿ ಜವಾಬ್ದಾರಿನ ಒತ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಯಾವ ತರ ಹಾಕೊಬೇಕು ಅನ್ನೋದನ್ನ ನಾವು ಡೆಮೋ ಮುಖಾಂತರ ತಿಳಿಸ್ಕೊಟ್ಟಿದ್ವಿ ನೀವಾಗೆ ಮೊಬೈಲ್ ಥ್ರೂ ಅಥವಾ ಯಾವುದೇ ಒಂದು ಇಂಟರ್ನೆಟ್ ಫೆಸಿಲಿಟೀಸ್ ಇರುವಂತ
ವ್ಯವಸ್ಥೆ ಜಗದಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು ಇವತ್ತು ಕೊಟ್ಟಂತ ಮಾಹಿತಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಂಬಿರ್ತೀನಿ ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕ ಅಕಾಡೆಮಿ ಮೈಸೂರು YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್।